May 1st ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ತಮ್ಮ 30th ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಜೊತೆ ಮದುವೆ ಆದ್ಮೇಲೆ ಇದು ಅವರ ಫಸ್ಟ್ ಬರ್ತ್ಡೇ ಆಗಿತ್ತು. ಸೊ ಪತಿಯ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ ಅನುಷ್ಕಾಗೆ ಸಾಕಷ್ಟು ಬಾಲಿವುಡ್ ಸೆಲೆಬ್ರಿಟೀಸ್ ವಿಶ್ ಮಾಡಿದ್ರು. ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ವಿಶ್ ಮಾಡಿರೋ ಟೈಮ್ ಅಲ್ಲಿ ಒಂದು ನಿರಾಸೆಯ ಘಟನೆ ನಡೆದು ಹೋಗಿದೆ. ಅದೇನಪ್ಪ ಅಂದ್ರೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅನುಷ್ಕಾ ಶರ್ಮಾಗೆ ಬರ್ತ್ಡೇ ವಿಶಸ್ ತಿಳಿಸಿದ್ರು, ಅನುಷ್ಕಾ ಯಾವುದೇ ರಿಪ್ಲೈ ಕೊಟ್ಟಿಲ್ಲ. ಸೊ ಹೀಗಾಗಿ ಬಿಗ್ ಬಿಗೆ ಬೇಜಾರಾಗಿ ಬಳಿಕ ಮತ್ತೆ ಟ್ವಿಟರ್ ನಲ್ಲಿ ಅನುಷ್ಕಾ ಶರ್ಮಾಗೆ ಕಾಲೆಳೆದ ಅಮಿತಾಬ್ ಮತ್ತೊಂದು ಟ್ವೀಟ್ ಮಾಡಿ ರೇಗಿಸಿದ್ದಾರೆ. ಬಿಗ್ ಬಿ ಮೊದಲು ಅನುಷ್ಕಾ ಶರ್ಮಾಗೆ ಫೋನ್ ಮೂಲಕ SMS ಕಳಿಸಿದ್ರಂತೆ, ಆದ್ರೆ ಅನುಷ್ಕಾ ನಂಬರ್ ಬದಲಾಗಿದೆ ಅನ್ನೋ ಮಾಹಿತಿ ಸಿಕ್ತಂತೆ. ನಂತರ ಟ್ವಿಟರ್ ನಲ್ಲಿ ಅನುಷ್ಕಾಗೆ ವಿಶ್ ಮಾಡಿದ್ರಂತೆ. ಇದನ್ನ ಬಿಗ್ ಬಿ ಟ್ವೀಟ್ ಮೂಲಕ ಹೇಳ್ಕೊಂಡಿದ್ದಾರೆ, ಅನುಷ್ಕಾ ಶರ್ಮಾ ಅವರೇ, ನಾನು ಅಮಿತಾಬ್ ಬಚ್ಚನ್ ಅಂತ ಮೊದಲು ಆರಂಭಿಸಿದ್ದಾರೆ ತಮ್ಮ ಸಾಲನ. ಅನುಷ್ಕಾ ಶರ್ಮಾ, ನಾನು ಅಮಿತಾಬ್ ಬಚ್ಚನ್. May 1st SMS ಮೂಲಕ ನಿಮ್ಗೆ ಹುಟ್ಟು ಹಬ್ಬದ ವಿಶಸ್ ತಿಳಿಸಿದ್ದೆ, ಆದ್ರೆ ನಿಮ್ಮಿಂದ ಯಾವುದೇ ರಿಪ್ಲೈ ಸಿಗ್ಲಿಲ್ಲ. ನಿಮ್ಮ ನಂಬರ್ ಚೇಂಜ್ ಆಗಿದೆ ಅನ್ನೋ ಮಾಹಿತಿ ಕೂಡ ನಂಗೆ ಸಿಕ್ತು. ಸೊ ಹಾಗಾಗಿ ಟ್ವಿಟರ್ ಮೂಲಕ ಮತ್ತೊಮ್ಮೆ ನಾನು ನಿಮ್ಗೆ ಶುಭ ಕೋರ್ತಿದ್ದೀನಿ. ಅದಷ್ಟೇ ಅಲ್ಲದೆ IPL ಮ್ಯಾಚ್ ನಲ್ಲಿ ನೀವು ತುಂಬಾ ಸುಂದರವಾಗಿ ಕಾಣ್ತಿದ್ರಿ ಅಂತ ಅಮಿತಾಬ್ ಬಚ್ಚನ್ ಟ್ವೀಟ್ ಮಾಡಿದ್ದಾರೆ. ಸೊ ಇದಕ್ಕೆ ರಿಪ್ಲೈ ಮಾಡಿರೋ ಅನುಷ್ಕಾ, ನನ್ನ ಜನ್ಮದಿನವನ್ನ ನೆನಪಿನಲ್ಲಿಟ್ಕೊಂಡು ಹಾರೈಸಿದ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸದ್ಯ ಅಮಿತಾಬ್ ಬಚ್ಚನ್ 101 ನಾಟ್ ಔಟ್ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದು ಸಿನಿಮಾ ರಿಲೀಸ್ ಆಗೋಕೆ ರೆಡಿ ಆಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.